ಉಕ್ರೇನ್ನಲ್ಲಿ ಸಾಕಷ್ಟು ಜನ ರಾಜ್ಯದ ವಿದ್ಯಾರ್ಥಿಗಳು ಕೂಡ ಸಿಕ್ಕಾಕೊಂಡಿದ್ದಾರೆ. ಮುಂಡಗೋಡು ವಿದ್ಯಾರ್ಥಿನಿ ಸಿಕ್ಕಾಕೊಂಡಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಮುಂಡಗೋಡಿನ ವಿದ್ಯಾರ್ಥಿನಿ ಸ್ನೇಹಾ ಎಸ್ ಹಸ್ಮನಿ ಅವರು ಕೂಡ ಉಕ್ರೇನ್ನಲ್ಲಿ ಸಿಕ್ಕಾಕೊಂಡಿರುವಂತಹ ವಿದ್ಯಾರ್ಥಿನಿಯಲ್ಲಿ ಒಬ್ಬರಾಗಿದ್ದಾರೆ. 4ನೇ ವರ್ಷದ MBBS ಅನ್ನು ಓದ್ತಾ ಇದ್ದಾರೆ ಸ್ನೇಹಾ ಅವರು. ಸಾಕಷ್ಟು ಜನ ಕನ್ನಡಿಗರಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸ್ನೇಹಾ ಎಸ್ ಹಸ್ಮನಿ ಅವರು ಕೂಡ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ. 4ನೇ ವರ್ಷದ MBBS ಅನ್ನು ಓದ್ತಾ ಇದ್ದಾರೆ ಸ್ನೇಹಾ. ಕೀವ್ ಏರ್ಪೋರ್ಟ್ ಬಳಿ ನಡೆದಂತ ಫೈರಿಂಗ್ನಿಂದ ಅಲ್ಲಿ ಆತಂಕ ಮನೆ ಮಾಡಿದೆ. ಬೆಳಗ್ಗೆ ಭಾರತಕ್ಕೆ ಮರಳುವುದಕ್ಕೆ ಎಲ್ಲ ರೀತಿಯ ಸಿದ್ಧತೆಯನ್ನ ಅವರು ಮಾಡಿಕೊಂಡಿದ್ರು ಅನ್ನುವಂಥ ಮಾಹಿತಿ. ಆದರೆ ಟಿಕೆಟ್ ಕ್ಯಾನ್ಸಲ್ ಆಗಿದ್ದರಿಂದ ಅವರಿಗೆ ಅಲ್ಲಿ ಬರುವುದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾಗಿ ಕಂಗಾಲಾಗಿದ್ದಾರೆ ಸ್ನೇಹಾ. ಸುರಕ್ಷಿತವಾಗಿ ಭಾರತಕ್ಕೆ ಕರೆಸಿಕೊಳ್ಳುವುದಕ್ಕೆ ಅವರು ಮನವಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಭಾರತದ ರಾಯಭಾರಿಗೆ ಮನವಿಯನ್ನ ಮಾಡಿದ್ದಾರೆ ಸ್ನೇಹಾ ಹಸ್ಮನಿ ಅವರು. ಮುಂಡಗೋಡಿನ ವಿದ್ಯಾರ್ಥಿನಿ ಅಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. 4ನೇ ವರ್ಷದ MBBS ಓದ್ತಾ ಇದ್ದಾರೆ. ಸಾಕಷ್ಟು ಜನ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ ಭಾರತೀಯರು. ಹಾಗಾಗಿ ಭಾರತೀಯರನ್ನು ವಾಪಸ್ ಕರೆತರುವಂತಹ ನಿಟ್ಟಿನಲ್ಲಿ ಸರ್ಕಾರ ಕೂಡ ಕಾರ್ಯ ಸನ್ನದ್ಧ ಆಗಿದೆ. ಎಲ್ಲಿ ಈ ಯುದ್ಧದ ವಾತಾವರಣ ನಿರ್ಮಾಣ ಆಗ್ತಾ ಇದ್ದಂತೆ ಎಲ್ಲರೂ ಕೂಡ ಸುರಕ್ಷಿತವಾಗಿ ಭಾರತಕ್ಕೆ ಬನ್ನಿ ಅಂತ ಮನವಿಯನ್ನು ಕೂಡ ಮಾಡಿಕೊಂಡಿತ್ತು ಭಾರತ. ಆದರೆ ಕೊನೆ ಕ್ಷಣದಲ್ಲಿ ಯುದ್ಧ ಘೋಷಣೆ ಆಗಿದ್ದರಿಂದ ತಕ್ಷಣಕ್ಕೆ ಅವರಿಗೆ ಟಿಕೆಟ್ ಕೂಡ ಸಿಗ್ತಾ ಇಲ್ಲ. ಹಾಗಾಗಿ ಎಷ್ಟೋ ಜನ ವಿದ್ಯಾರ್ಥಿಗಳು ಅಲ್ಲೇ ಸಿಕ್ಕಾಕೊಂಡಿದ್ದಾರೆ. ನನ್ನ ಹೆಸರು ಸ್ನೇಹಾ ಎಸ್ ಹಸ್ಮನಿ ಅಂತ. ನಾನು ಕಾರ್ಕಿ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ ಓದ್ತಾ ಇದ್ದೀನಿ, 4th ಇಯರು. ಇಲ್ಲಿ ಸ್ವಲ್ಪ ನಮಗೆಲ್ಲ ಟೆನ್ಷನ್ ಆಗ್ತಾ ಇದೆ, ಬಟ್ ಅಷ್ಟೊಂದು ಪ್ಯಾನಿಕ್ ಏನಿಲ್ಲ. ಬಟ್ ಸ್ವಲ್ಪ ನಾವು ಪ್ಯಾನಿಕ್ ಆಗಿದ್ದೀವಿ, ಏನು ಮಾಡೋದು ಹೇಗೆ ಅಂತ. ನಾವೆಲ್ಲ ಟಿಕೆಟ್ ಬುಕ್ ಮಾಡಿದ್ವಿ, ಬಟ್ ಅದು ಇವತ್ತು ಬೆಳಗ್ಗೆ ಕೀವ್ ಏರ್ಪೋರ್ಟಲ್ಲಿ ಫೈರಿಂಗು ಎಲ್ಲ ಆಗಿದ್ದರಿಂದ ನಮ್ಮದೆಲ್ಲ ಏನು ಟಿಕೆಟ್ ಕ್ಯಾನ್ಸಲ್ ಆಯಿತು. ಸೊ ಅದಕ್ಕೆ ನಾವು ಏನು ಮಾಡೋದು ಗೊತ್ತಾಗ್ತಿಲ್ಲ. ಅದಕ್ಕೆ ನಾವು ಇಂಡಿಯನ್ ಎಂಬಾಸಿಡರ್ ರಿಕ್ವೆಸ್ಟ್ ಮಾಡ್ಕೋತೀವಿ, ಅವ್ರು ನಮಗೆ ಏನು ಕರ್ಸ್ಕೊಳ್ಳೋಂಗೆ ಏನಾದರೂ ಒಂದು ವ್ಯವಸ್ಥೆ ಮಾಡುವಂತೆ, ಸ್ಪೆಷಲ್ ಫ್ಲೈಟ್ ಅಥವಾ ಏನೋ ಒಂದು ವ್ಯವಸ್ಥೆ ಮಾಡಿ ನಮ್ಮನ್ನ ಸೇಫಾಗಿ ನಮ್ಮ ಇಂಡಿಯಾಗೆ ನಮ್ಮನ್ನ ಕರ್ಸ್ಕೊಳ್ಳುವಂತೆ. ಆಮೇಲೆ ನಾವು ಇವಾಗ ಬೇಕಾಗಿದ್ದ ನಮ್ಮ ವ್ಯವಸ್ಥೆಗೆಲ್ಲ ನಾವಿದ್ದೀವಿ, ನಾವು ರೆಡಿ ಆಗ್ತಾ ಇದ್ದೇವೆ. ಈ ಗ್ರಾಸರೀಸು, ಲಿಕ್ವಿಡ್ಸು, ಆಮೇಲೆ ಮನಿ ಎಲ್ಲ ಡ್ರಾ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಎಮರ್ಜೆನ್ಸಿಗೆ ಅಂತ. ಸೊ ಇನ್ನೊಂದು ಸಲ ಎಂಬಾಸಿಡರ್ಗೆ ರಿಕ್ವೆಸ್ಟ್ ಮಾಡ್ಕೋತೀವಿ, ನಮ್ಮನ್ನ ಸೇಫಾಗಿ ಇಂಡಿಯಾಗೆ ಕರ್ಸ್ಕೊಳ್ಳಿ ಅಂತ. ನನ್ನ ಮಗಳು ಯುಕ್ರೇನಿನ ಕಾರ್ಕಿವ್ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿಯಲ್ಲಿ MBBS ಓದ್ತಾ ಇದ್ದಾಳೆ. ಅವಳ ಜೊತೆಗೆ ಕರ್ನಾಟಕದವರು 250 ಜನ ಕರ್ನಾಟಕದವರು ಇದ್ದಾರೆ. ಇಂಡಿಯನ್ ಸ್ಟೂಡೆಂಟು 18,000 ಜನ ಇದ್ದಾರೆ. ಈಗ ನಾನು ಅರ್ಧ ಗಂಟೆ ಹಿಂದೆ ನಾನು ಮಾತಾಡಿದ್ದೇನೆ ಮಗಳಿಗೆ. ಆದರೂ ಆರಾಮಿದ್ದೇವೆ. ಆದರೆ ನಮ್ಮ ಸಿಟಿಯಿಂದ 100 ಕಿಲೋಮೀಟರ್ ಒಳಗೆ ಯುದ್ಧ ನಡೀತಾ ಇದೆ. ಕಿಟಕಿ ಬಾಗಿಲುಗಳೆಲ್ಲ ಅಳಗಾಡ್ತಾ ಇದ್ದಾವೆ ಅಂತೇಳಿ ಭಯಭೀತರಾಗಿದ್ದಾರೆ. 2-3 ಮಕ್ಕಳು ಸೇರಿ ಒಂದೊಂದು ಅಪಾರ್ಟ್ಮೆಂಟ್ ತಗೊಂಡು ಮನೆ ತಗೊಂಡು ಉಳಿದಿದ್ದಾರೆ. ಅದೇ ಸಿಟಿಯಲ್ಲೇ 250 ಮಕ್ಕಳು ಕರ್ನಾಟಕದಿದ್ದಾರೆ. ಇಂಡಿಯನ್ನವರು ಕೂಡ ಒಂದು 6,000 ಮಕ್ಕಳು ಇರ್ಬೋದು ಅಂತ ಮಗಳು ಹೇಳಿದ್ದಾರೆ. ಹಾಗಾಗಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕೂಡಲೇ ಮಕ್ಕಳನ್ನು ರಕ್ಷಿಸಿ ಅವರನ್ನು ಕೂಡಲೇ ಸ್ವದೇಶಿ